ಓಂ ಶ್ರೀ ಮುಕ್ತಿನಾಗಾಯ ನಮಃ ಸಾಧಾರಣವಾಗಿ ಸೌಂದರ್ಯದ ವಿಚಾರ ಸಾಕಷ್ಟು ಬಾರಿ ನಾನು ಹೇಳ್ತಾನೆ ಇರ್ತೀನಿ ಒಂದೊಂದು ಅಂಗಕ್ಕೂ ಕೂಡ ಅದರದ್ದೇ ಆದಂತಹ ಮಹತ್ವ ಇರುತ್ತೆ ಕೆಲವು ಭಾಗವನ್ನ ನಾವು ನೋಡಿದಾಗ್ಲೇನೆ ಒಂದು ರೀತಿ ಆಕರ್ಷಣೆ ಇರುತ್ತೆ ಆ ಆಕರ್ಷಣೆಯಿಂದನೇನೆ ಕೆಲವರು ನೋಡಿ ಸುಮ್ನೆ ನಕ್ಕರೆ ಸಾಕು ಎಷ್ಟೊಂದು ಸಂತೋಷ ಆಗತ್ತೆ ಅವರನ್ನ ಹತ್ರ ಅಂತ ಆಸೆ ಆಗತ್ತೆ ಸುಮ್ಮನೆ ಕೆಲವರು ತುಂಬಾ ಸುಂದರವಾಗಿರ್ತಾರೆ ಒಂಥರ ಗಪ್ ಹೊಂತ ಇರ್ತಾರೆ ನಗೋದೇ ಇಲ್ಲ ಅವ್ರಿಗೆ ಎಷ್ಟು ಸುಂದರವಾಗಿದ್ರು ಕೂಡ ಅವರ ಸೌಂದರ್ಯ ಕಳೆ ಕಟ್ಟೋದೇ ಇಲ್ಲ ಅದೇ ಕೆಲವರು ತುಂಬಾ ಕಪ್ಪಾಗಿಯೂ ಇರ್ತಾರೆ ಆದರೂ ಕೂಡ ಒಮ್ಮೆ ಅವರು ನಕ್ಕರೆ ಸಾಕು ಆಕರ್ಷಿಸ್ತಾರೆ ಈ ನಗು ಈ ನಗುವನ್ನ ನಾವು ನೋಡುವಾಗ ನಮಗೆ ಕಾಣ್ತಕ್ಕಂಥದ್ದು ಎರಡು ಭಾಗ ಒಂದು ತುಟಿ ಮತ್ತೊಂದು ಹಲ್ಲುಗಳು ಇವೆರಡು ಕೂಡ ಅಚ್ಚುಕಟ್ಟಾಗಿದ್ದಾಗ ಒಳ್ಳೆಯ ಒಂದು ಸೌಂದರ್ಯವನ್ನ ಮೆರುಗನ್ನ ಮುಖಕ್ಕೆ ಕೊಡುತ್ತೆ ಆ ನಿಟ್ಟಿನಲ್ಲಿ ಕೆಲವರಿಗೆ ಏನಾಗ್ಬಿಡುತ್ತೆ ಅಂದರೆ ಈ ತುಟಿಗಳು ತುಂಬ ಕಪ್ಪಾಗಿರುತ್ತೆ ಆ ಕಪ್ಪಾಗಿರ್ತಕ್ಕಂತಹ ತುಟಿಗಳಿಂದನೇ ಕೆಲವೊಮ್ಮೆ ಅವ್ರ ಹತ್ರ ಮಾತಾಡಬೇಕು ಅಂತಾನೆ ಎಷ್ಟೋ ಜನಕ್ಕೆ ಅನ್ಸೋದೇ ಇಲ್ಲ ಹಾಗಾಗಿ ಅಂತಹ ಸಂದರ್ಭದಲ್ಲಿ ಪ್ರಾಕೃತಿಕವಾಗಿಯೇ ತುಟಿಯ ಬಣ್ಣ ಕೆಂಪಾಗಿರಬೇಕು ಅಂದರೆ ಏನು ಮಾಡಬೇಕು ಅದನ್ನು ಇವತ್ತು ತಿಳ್ಕೊಳ್ಳೋಣ ಇದಕ್ಕೆ ಬೇಕಾಗ್ತಕ್ಕಂತಹ ಪದಾರ್ಥಗಳು ಅಂದರೆ ಒಂದು ಗ್ಲಿಸರಿನ್ ನಿಂಬೆ ರಸ ಮತ್ತೆ ಜೇನುತುಪ್ಪ ಇವು ಮೂರು ಪದಾರ್ಥ ಇದ್ದರೆ ಸಾಕು ಹಚ್ಕೊಳ್ಳೋದಕ್ಕೆ ಸ್ವಲ್ಪ ಹತ್ತಿ ಏನ್ ಮಾಡೋದು ಏನಿಲ್ಲ ಒಂದು ನಾಲ್ಕೈದು ಹನಿಗಳಷ್ಟು ಗ್ಲಿಸಿನ ಹಾಕೊಳ್ಳೋಣ ಈ ಗ್ಲಿಸ್ರೀನಿಗೆ ಒಂದು ಕಾಲು ಚಮಚದಷ್ಟು ಜೇನುತುಪ್ಪವನ್ನು ಹಾಕೊಳ್ಳೋಣ ಒಂದು ಕಾಲು ಚಮಚದಷ್ಟು ನಿಂಬೆ ರಸವನ್ನು ಹಾಕೊಳ್ಳೋಣ ಗ್ಲಿಸರಿನ್ ಜೇನುತುಪ್ಪ ಮತ್ತೆ ನಿಂಬೆ ರಸ ಇವು ಮೂರೇ ಪದಾರ್ಥ ಇವು ಮೂರನ್ನು ಕೂಡ ಚೆನ್ನಾಗಿ ಮಿಶ್ರಣವನ್ನ ಮಾಡಿಕೊಳ್ಳೋದು ಮಿಶ್ರಣವನ್ನು ಮಾಡಿಕೊಂಡು ರಾತ್ರಿ ಮಲಗೋದಿಕ್ಕೆ ಮುಂಚೆ ತುಟಿಯ ಭಾಗಕ್ಕೆ ಚೆನ್ನಾಗಿ ಅದನ್ನು ಸವರಿಕೊಳ್ಳಿ ಸವರಿಕೊಂಡು ಹಾಗೆ ಮಲ್ಕೊಳ್ಳಿ ಬೆಳಗ್ಗೆ ಎದ್ದು ಮುಖವನ್ನು ಸ್ವಚ್ಛ ಮಾಡ್ಕೊಳ್ಳಿ ಈ ರೀತಿ ಪ್ರತಿನಿತ್ಯ ಕೆಲವು ದಿವಸಗಳ ಕಾಲ ಸತತವಾಗಿ ಮಾಡ್ತಾ ಬನ್ನಿ ಆಮೇಲೆ ನೋಡಿ ನಿಮ್ಮ ತೂ ಮಾಡೋದಿಕ್ಕೆ ಶುರು ಮಾಡೋದಕ್ಕೆ ಮುಂಚೆ ಒಂದು ಫೋಟೋ ತೆಗೆದಿಟ್ಕೊಳ್ಳಿ ನಿಮ್ಮ ತುಟಿಯ ಬಣ್ಣ ಹೇಗಿತ್ತು ಅಂತ ಒಂದು ತಿಂಗಳು ಮಾಡಿ ನೋಡಿ ಆಮೇಲೆ ಮತ್ತೆ ಫೋಟೋ ತೆಕ್ಕೊಳ್ಳಿ ಎರಡನ್ನು ಹತ್ತಿರ ಹತ್ತಿರ ಇಟ್ಟು ಗಮನಿಸಿ ನೋಡಿ ಬರತಕ್ಕಂತಹ ವ್ಯತ್ಯಾಸ ನಿಮಗೆ ಗೊತ್ತಾಗತ್ತೆ ಹಾಗಾಗಿ ಇದು ತುಂಬ ಸುಲಭ ಸರಳ ಮತ್ತು ತುಟಿಗಳಿಗೆ ಯಾವಾಗಲೂ ಕೂಡ ಯಾವುದೇ ರೀತಿಯ ರಾಸಾಯನಿಕಯುಕ್ತವಾಗಿರ್ತಕ್ಕಂತಹ ಲಿಪ್ಸ್ಟಿಕ್ಗಳನ್ನು ಬಳಸೋದಿರ್ಬೋದು ಅಥವಾ ಬೇರೆ ಬೇರೆ ಏನೇನೋ ಪದಾರ್ಥಗಳನ್ನು ನಾವು ತುಟಿ ಚೆನ್ನಾಗಿ ಕಾಣಿಸ್ಲಿ ಅಂತ ನಾವು ಅದಕ್ಕೆ ಸವರಿಕೊಳ್ಳೋದು ಇದೆಲ್ಲವೂ ಕೂಡ ಕೆಲವೊಮ್ಮೆ ಕೆಲವರಿಗೆ ಅಲರ್ಜಿಯಾಗಿ ಅದು ಬೇರೆ ಬೇರೆಯದೇ ಸಮಸ್ಯೆಗಳಿಗೆ ಮಾಡಿಕೊಡುತ್ತೆ ಹಾಗಾಗಿ ಸಾಧ್ಯವಾದಷ್ಟು ನಮಗೆ ಪ್ರಕೃತಿ ದತ್ತವಾಗಿರ್ತಕ್ಕಂತಹ ಪದಾರ್ಥಗಳನ್ನು ಬಳಕೆ ಮಾಡಿ ನಾವು ಸರಿಪಡಿಸ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಮಾಡೋದು ತುಂಬ ಶ್ರೇಷ್ಠ ಜೇನುತುಪ್ಪವು ಪ್ರಾಕೃತಿಕವಾಗಿ ಸಿಕ್ಕತ್ತೆ ಯಾವುದೇ ರೀತಿ ಸಮಸ್ಯೆಯೂ ಇಲ್ಲ ಜೊತೆಗೆ ನಿಂಬೆ ರಸವೂ ಹೌದು ಮತ್ತು ಸ್ವಲ್ಪ ಒಂದು ಎರಡು ಮೂರು ತೊಟ್ಟಿನಷ್ಟು ಗ್ಲಿಸರಿನ್ ಅನ್ನು ಮಾತ್ರ ಹಾಕ್ಕೊಂಡಿದ್ದೀವಿ ಅದು ಕೂಡ ಬಣ್ಣದ ಬದಲಾವಣೆಗೆ ಸಹಾಯ ಮಾಡುತ್ತೆ ಚರ್ಮವನ್ನು ನುಣುಪಾಗಿಟ್ಟುಕೊಳ್ಳಕ್ಕೆ ಸಹಾಯವನ್ನು ಮಾಡುತ್ತೆ ಮಕ್ಕದಲ್ಲಿರ್ತಕ್ಕಂತಹ ಅನೇಕ ಕಲೆಗಳನ್ನ ತೆಗೆಯೋದಕ್ಕೆ ಸಹಾಯವನ್ನು ಮಾಡುತ್ತೆ ಹಾಗಾಗಿ ಕಪ್ಪು ಬಣ್ಣದ ತುಟಿಗಳು ಕೆಂಪಾಗಿ ಪರಿವರ್ತನೆ ಆಗಕ್ಕೆ ಇವು ಮೂರೂ ಪದಾರ್ಥ ಸಹಾಯ ಮಾಡುತ್ತೆ ಹಾಗಾಗಿ ಇದನ್ನ ನೀವು ಬಳಕೆ ಧೈರ್ಯವಾಗಿ ಮಾಡಬಹುದಾಗಿದೆ ಇದನ್ನ ಮಾಡ್ತಾ ಬನ್ನಿ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ನಿಮ್ಮ ಸ್ನೇಹಿತರಿಗೆಲ್ಲ ಈ ವಿಷಯವನ್ನ ಶೇರ್ ಮಾಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮೊಂದಿಗೆ ನಾನು